ಬ್ಯಾಂಗ್ಳೂರ್ನಲ್ಲಿ ಅತ್ಯಂತ ಪುರಾತನವಾದ ಮತ್ತು ಪ್ರಮುಖವಾದ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದು ಮತ್ತೆ ಆ ದೇವಸ್ಥಾನವನ್ನು ನೀವು ಗುರುತಿಸಿ ಆ ದೇವರಿಗೆ ಪ್ರದಕ್ಷಿಣೆ ಯಾರು ಬೇಗ ಹಾಕಿ ಬರ್ತಾರೋ ಅವರು ಈ ಸ್ಪರ್ಧೆಯಲ್ಲಿ ಗೆದ್ದ ಹಾಗೆ. ಸರ್, ಇದಕ್ಕೆಲ್ಲ ಟೈಮ್ ಎಷ್ಟಿದೆ? ಸುಮಾರು 4 ಗಂಟೆಗಳ ಕಾಲಾವಕಾಶ ಇದೆ. ಬೆಂಗಳೂರು ಗೈಡು ನನ್ನ ಹತ್ರ ಇದೆ. ಓಕೆ, ಇದರಲ್ಲಿ ಪುಣ್ಯಕ್ಷೇತ್ರಗಳನ್ನೆಲ್ಲ ಹುಡುಕಿ ಇದರಲ್ಲಿ ಮುಖ್ಯವಾದ ಪುಣ್ಯಕ್ಷೇತ್ರ ಪ್ರದಕ್ಷಿಣೆ ಹಾಕಿ ಬೇಗ ಬರ್ತೀನಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ತುರಿ ಮಂಜೋರೆ. ಅಣ್ಣಯ್ಯ, ಅದಕ್ಕೆಮ್ಮ ಒಂದ್ ನಿಮಿಷ. ನನ್ನನ್ನು ಈ ಕಾಂಕ್ರೀಟ್ ಕಾಡಿಗೆ ಕರ್ಕೊಂಡ್ಬಂದು ಪ್ರತಿನಿತ್ಯ ನನ್ನನ್ನು ಸಾಕ್ತಾ ಇರೋರು, ನಾನೇನೇ ಕೀಟ್ಲೆ ಮಾಡಿದ್ರು ಅದನ್ನು ಸಹಿಸ್ಕೊಂತ ಇರೋರು, ನನ್ನ ಪಾಲಿನ ಮಾತೃ ದೇವತೆಗಳಾದವರು, ನನ್ನ ಪಾಲಿನ ಪಿತೃ ದೇವತೆಗಳಾದವರು ಬೇರೆ ಯಾರು ಅಲ್ಲ, ನಮ್ಮ ಅಣ್ಣಯ್ಯ, ನಮ್ಮ ಅಕ್ಕಮ್ಮ, ಇವರೇ ನಿಜವಾಗ್ಲೂ ನನ್ನ ಪಾಲಿನ ಪಾರ್ವತಿ ಪರಮೇಶ್ವರ. ಇವರಿಬ್ಬರನ್ನ ಸುತ್ತ ಬಂದರೆ ಸಾಕು, ಬೆಂಗಳೂರಲ್ಲಿರೋ ಎಲ್ಲ ದೇವಸ್ಥಾನನೂ ಸುತ್ತ ಬಂದಂತೆ. ಅನ್ಯಾಯವಾಗಿ ನಾನು ನಿನ್ನನ್ನು ಕಳ್ಳ ಬದಮಾಶ್ ಅಂತ ಕರಿತಿದ್ನಲ್ಲ, ನೀನು ಕಳ್ಳ ಬದಮಾಶ್ ಅಲ್ಲಪ್ಪ, ಒಳ್ಳೆ ಬದಮಾಶ್ ಕಣೋ ನೀನು, ಒಳ್ಳೆ ಬದಮಾಶ್. ಬೇಷ್ ಮಂಜ ಬೇಷ್, ಇದೇ ಉತ್ತರನ ಅಂದ ಕಾಲದಲ್ಲಿ ನಮ್ಮ ಗಣೇಶ ಕೊಟ್ಟು ಗೆದ್ದಿದ್ದ, ಸುಬ್ರಹ್ಮಣ್ಯ ಸೋತಿದ್ದ, ಇವತ್ತು ಇದೇ ಉತ್ತರ ಕೊಟ್ಟು ನೀನ್ ಗೆದ್ದಿದ್ಯ, ಆ ಪ್ರಮೋದ ಸೋತಿದ್ದಾನೆ. ಸರ್, ಬೆಂಗಳೂರಲ್ಲಿ ಪುಣ್ಯಕ್ಷೇತ್ರಗಳು ಬೇಕಾದಷ್ಟಿವೆ, ಆದ್ರೆ ಅದರಲ್ಲಿ ಮುಖ್ಯವಾದ ಪುಣ್ಯಕ್ಷೇತ್ರ ಯಾವುದು ಅಂತ ಯಾರು ಹೇಳಿಲ್ಲ. ಇನ್ನು ಯಾಕೆ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಆಲ್ರೆಡಿ ರಿಸಲ್ಟ್ ಬಂದಾಯ್ತು. ಗುಣನವರೇ, ಗೆದ್ದಿದ್ ಯಾರು ಈ ಸ್ಪರ್ಧೆನಲ್ಲಿ? ಗೆದ್ದಿರೋರು ಬೇರೆ ಯಾರು ಅಲ್ಲ, ದಾವಾನಾಡೋನ್ಲಿ ತೋತೋರಿ ಮಂಜು. ಮದುವೆನಾ? ಸ್ವಲ್ಪ ನನಗೆ ಟೈಮ್ ಕೊಡಮ್ಮ, ಈಗ ನಾವೆಲ್ಲ ಅಂತಿಮ ತೀರ್ಮಾನಕ್ಕೆ ಬರೋಣ. ಪ್ರಮೋದೇ ನಮ್ಮ ವೇದಾಗೆ ಸರಿಯಾದ ಜೋಡಿ ಅನ್ನೋದು ನನ್ನ ಅಭಿಪ್ರಾಯ. ಹೌದು, ಎಲ್ಲ ಕಾಂಪಿಟೇಷನ್ ಅಲ್ಲೂ ಅವರೇ ತಾನೇ ಗೆದ್ದಿರೋದು. ಪ್ರಮೋದ್ ನಾನು ಏನೇನ್ ಕೇಳಿದ್ನು ಅದನ್ನೆಲ್ಲ ತಂದು ಕೊಟ್ಟಿದ್ದಾನೆ, ಆದ್ರೆ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏ ವೇದಾ, ಕನ್ಫ್ಯೂಷನ್ ಆಗ್ಬೇಡ, ಅವರಿಬ್ಬರಲ್ಲಿ ನಿನ್ ಯಾರು ತುಂಬಾ ಇಷ್ಟ ಅದನ್ನ ಬಾಯ್ಬಿಟ್ಟು ಹೇಳು, ನಾವಿದ್ದೀವಿ. ಫಾರ್ಮ್ ನೋಡಕ್ ಹೋದ್ರೆ ನಾವು ಕೊಟ್ಟಿದ್ ಟೆಸ್ಟ್ ಅಲ್ಲಿ ಪ್ರಮೋದ್ ಗೆದ್ದಿದ್ದಾನೆ, ಮಂಜಾನೆ ಸೋತ್ ಹೋದ. ಹಾಗಾದ್ರೆ ನಾನು ಪ್ರಮೋದ್ನೆ ಮದ್ವೆ ಆಗ್ಬೇಕು. ವೇದಾ ಪ್ರಮೋದ್ನ ಮದ್ವೆ ಆಗ್ತಾರೆ? ಪಾರು, ನೀನೇನ್ ಹೇಳ್ತೀಯ? ನಾನು ವೇದಾ ಹೇಗ್ ಹೇಳ್ತಾಳೋ ಹಾಗೆ. ನೀವೇನ್ರೆ ಹೇಳ್ತೀರಾ? ನಂದು ಪಟ್ಟು ಅಂದ್ರೆ ಪಟ್ಟು, ವೇದಾ ಪ್ರಮೋದನ ಮದ್ವೆ ಆಗ್ಬೇಕು ಅಷ್ಟೇ. ನಾನು ಇದಕ್ಕೆ ಒಪ್ಪಲ್ಲ. ನೀನ್ ಒಪ್ಪಲ್ಲ ಅಂದ್ರೆ ನಾನ್ ಬಿಡಲ್ಲ. ಆಯ್ತು, ನೋಡ್ಕೊಳ್ಳೋಣ ಬಿಡಿ. ಪ್ರಮೋದ್ ನೀವೇನ್ ಹೇಳ್ತೀರಾ? ವೇದಾ ಅಂತ ಒಳ್ಳೆ ಹುಡುಗಿ ಸಿಗೋದು ಕಷ್ಟ, ಅದು ನನ್ನ ಅದೃಷ್ಟನೇ. ಆದ್ರೆ ನನ್ ಪ್ರೀತಿ ಒಂದ್ ವಾರದಷ್ಟೇ, ಅನೇಕ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದ ಪ್ರೇಮಿ ಬೇರೆನೇ ಇದ್ದಾನೆ. ನೀವು ಹೌದು, ನಾನು ವೇದಾ ಪಾರ್ಕ್ ಅಲ್ಲಿ ಇದ್ದಾಗ ವೇದಾ ಪಿಜ್ಜಾ ಬೇಕು ಅಂತ ಕೇಳಿದ್ಲು. ಅವಾಗ ಪಿಜ್ಜಾ ತಂದ್ಕೊಟ್ಟಿದ್ದ ಯಾರು ಗೊತ್ತಾ? ಅದೇ ಪ್ರೇಮಿ. ಅಷ್ಟೇ ಅಲ್ಲ, ನಾನು ಹೀರೋ ಆಗ್ಬೇಕು ಅಂತ ಒದ್ದಾಡ್ತಾ ಇದ್ದಾಗ ವಿಲನ್ ತರ ಎಂಟ್ರಿ ಕೊಟ್ಟು ನನ್ನ ಹತ್ರ ಒದೆ ತಿಂದಿದ್ದ ಯಾರು ಗೊತ್ತಾ? ಅದೇ ಪ್ರೇಮಿ. ಅವನು ಎಷ್ಟೋ ವರ್ಷಗಳಿಂದ ನಿಮ್ಮ ಜೊತೆನಲ್ಲೇ ಇದ್ದಾನೆ. ಅವನು ಮನ್ಮಥ ಅಲ್ಲ, ಇದೇ ಮಂಜ. ನೋಡಿ, ಎಲ್ಲಾ ರೀತಿಯಿಂದ ಯೋಚನೆ ಮಾಡಿ ನೋಡಿದ್ರೆ ನನಗಿಂತ ಈ ಮಂಜನೆ ವೇದನೆಗೆ ಸರಿಯಾದ ಜೋಡಿ, ಹಾಗಾಗಿ ಈ ಸೀನಿಂದ ಕಳ್ಸ್ಕೊತಾ ಇದ್ದೀನಿ. ನೀವಿಬ್ರು ಚೆನ್ನಾಗಿರಿ. ಮಂಜನೆ ವೇದನ್ ಕರೆಕ್ಟ್ ಜೋಡಿ ಅಂತ ನೀವ್ ಇವತ್ತು ಹೇಳ್ತಾ ಇದ್ದೀರಾ?